ಕನ್ನಡದಲ್ಲಿ ಒಂದು ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ತಂದೆ ಯಾವ ಹುಡುಗನ ತೋರಿಸ್ರೋ ನಾ ಅದೇ ಹುಡುಗನ ಮದುವೆ ಆಯಿತು. ಸೊ ಆ ಡೈಲಾಗ್ ಡೈಲಾಗಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ತಂದೆ ಮೇಲೆ ಎಷ್ಟು ಪ್ರೀತಿ, ನನಗೆ ನನ್ನ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ಸೊ ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಫ್ಯಾಮಿಲಿ, ಅಪ್ಪ ಅಮ್ಮ ಹಾಗೆ. ಬಟ್ ರಿಯಲ್ ಲೈಫಲ್ಲೂ ಹಾಗೇನೆ ನಾನು, ಆ್ಯಂಡ್ ಟ್ರೆಡಿಷ್ನಲಾಗಿ ಕಾಣಿಸ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಟ್ರೆಡಿಷ್ನಲಾಗಿ ಪ್ರೆಸೆಂಟ್ ಆಗೋಕ್ಕೆ. ನನಗೆ ಸಖತ್ತು ಇಷ್ಟ ಆಗಿರುವಂಥ ಒಂದು ಪಾತ್ರ ಆ್ಯಂಡ್ ಅದರದ್ದು ಒಂದು ಅಟೈರ್ ಆಗಿರ್ಬೋದು, ಇಡೀ ಸಿನಿಮಾ ಪೂರ ನಾನು ಲಂಗ ಓಣಿಲೇ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಇಂಥ ಪಾತ್ರಕ್ಕೆ ಐ ಆಮ್ ರೆಡಿ ಟು, ಇನ್ನೊಮ್ಮೆ ಅಲ್ಲ ಅದು ನನಗೆ ಸಿಗ್ತಾ ಇರಬೇಕು. ಅಟ್ಲೀಸ್ಟ್ ಒಂದು ಎರಡು 2-3 ಫಿಲ್ಮ್ಸ್ ಒನ್ಸ್ ಈ ಥರ ಒಂದು ಸಿನಿಮಾ ಮಾಡಿದ್ರೆ ಅಲ್ ಬಿ ಸೋ ಹ್ಯಾಪಿ. ಸಿನಿಮಾದಲ್ಲಿ ಒಂದು ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ತಂದೆ ಯಾವ ಹುಡುಗನ ತೋರಿಸ್ರೋ ನಾ ಅದೇ ಹುಡುಗನ ಮದುವೆ ಆಯಿತು. ಸೊ ಆ ಡೈಲಾಗಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ತಂದೆ ಮೇಲೆ ಎಷ್ಟು ಪ್ರೀತಿ, ನನಗೆ ನನ್ನ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ಸೊ ಏನೇ ಮಾಡಿದ್ರು ಎಂಡ್ ಆಫ್ ದಿ ಡೇ ಫ್ಯಾಮಿಲಿ, ಅಪ್ಪ ಅಮ್ಮ ಹಾಗೆ. ಬಟ್ ರಿಯಲ್ ಲೈಫಲ್ಲೂ ಹಾಗೇನೆ ನಾನು, ಆ್ಯಂಡ್ ಟ್ರೆಡಿಷ್ನಲಾಗಿ ಕಾಣಿಸ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಟ್ರೆಡಿಷ್ನಲಾಗಿ ಪ್ರೆಸೆಂಟ್ ಆಗೋಕ್ಕೆ. ನನಗೆ ಸಖತ್ತು ಇಷ್ಟ ಆಗಿರುವಂಥ ಒಂದು ಪಾತ್ರ ಆ್ಯಂಡ್ ಅದರದ್ದು ಒಂದು ಅಟೈರ್ ಆಗಿರ್ಬೋದು, ಇಡೀ ಸಿನಿಮಾ ಪೂರ ನಾನು ಲಂಗ ಓಣಿಲೇ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಇಂಥ ಪಾತ್ರಕ್ಕೆ ಐ ಆಮ್ ರೆಡಿ ಟು, ಇನ್ನೊಮ್ಮೆ ಅಲ್ಲ ಅದು ನನಗೆ ಸಿಗ್ತಾ ಇರಬೇಕು. ಅಟ್ಲೀಸ್ಟ್ ಒಂದು 2-3 ಫಿಲ್ಮ್ಸ್ ಒನ್ಸ್ ಈ ಥರ ಒಂದು ಸಿನಿಮಾ ಮಾಡಿದ್ರೆ ಅಲ್ಲಿ ಬಿ ಸೋ